ಆತ್ಮೀಯ ಶಿಕ್ಷಕರೇ, ಈ ಒಂದು ಅವಧಿಯಲ್ಲಿ ನಾವು ನಮ್ಮ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನನ್ನು ಯಾವ ರೀತಿ ಪಡೆಯಬೇಕು ಎಂಬುದನ್ನು ಕಲಿಯೋಣ. ಮೊದಲಿಗೆ ನಾವು ಇಂಟರ್ನೆಟ್ ಬ್ರೌಸರ್ ಮಾಡೋಣ. ಬ್ರೌಸರ್ ಮಾಡಬೇಕಾದ್ರೆ ನಮಗೆ ಒಂದು ಬ್ರೌಸರ್ ಅವಶ್ಯಕತೆ ಇರ್ತದೆ. ಇಲ್ಲಿ ನಾನು ಬ್ರೌಸರ್ ಮಾಡೋದಕ್ಕೆ ಈ ಬ್ರೌಸರನ್ನು ಆಕ್ಸೆಸ್ ಮಾಡಿದ್ದೀನಿ. ಈಗ ಬ್ರೌಸರ್ ಓಪನ್ ಆಗಿದೆ. ಬ್ರೌಸರಲ್ಲಿ ನಾನು ವಿಕಿಪೀಡಿಯಾದಲ್ಲಿ ಕೆಲವೊಂದು ಮಾಹಿತಿಯನ್ನು ಹುಡುಕಬೇಕಾಗಿದೆ. ಈಗ ನಾನು ಸರ್ಚ್ ಬಾರ್ನಲ್ಲಿ ವಿಕಿ ಎಂದು ಟೈಪ್ ಮಾಡ್ತೀನಿ. ಎಂಟರ್ ಮಾಡ್ತೇನೆ. ಈಗ ಎಂಟರ್ ಮಾಡಿದ ಕೂಡಲೇ ನನಗೆ ಇಲ್ಲಿ ಒಂದು ಎಚ್ಚರಿಕೆಯ ಸಂದೇಶ ಬಂದಿದೆ, ಸರ್ವರ್ ನಾಟ್ ಫೌಂಡ್. ಕಾರಣ ಏನಂತಂದರೆ, ನನ್ನ ಕಂಪ್ಯೂಟರ್ಗೆ, ಅಂದರೆ ನಾವು ಬಳಕೆ ಮಾಡುತ್ತಿರುವ ಕಂಪ್ಯೂಟರ್ಗೆ ಇಂಟರ್ನೆಟ್ ಸಂಪರ್ಕ ಇಲ್ಲದಿರುವುದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಆಗ ನಾವು ಇಂಟರ್ನೆಟನ್ನು ಇದಕ್ಕೆ ಕಲ್ಪಿಸಬೇಕಾಗಿದೆ. ಈಗ ಇದನ್ನು ಕ್ಲೋಸ್ ಮಾಡೋಣ. ಈಗ ಇಂಟರ್ನೆಟನ್ನು ಯಾವ ರೀತಿ ಸಂಪರ್ಕ ಕಲ್ಪಿಸಬೇಕು ಅನ್ನೋದನ್ನು ನಾವು ಹಲವಾರು ರೀತಿಯಲ್ಲಿ ಕಲ್ಪಿಸ್ಬೋದು. ವೈಫೈಯಿಂದ ಕಲ್ಪಿಸ್ಬೋದು, ಡಾಂಗಲ್ ಮೂಲಕ ಕಲ್ಪಿಸ್ಬೋದು, ಮೊಬೈಲ್ ಮೂಲಕ, ಮತ್ತು ಕೇಬಲ್ ಮೂಲಕ ಕೂಡ ಕಲ್ಪಿಸ್ಬೋದು. ಅದರಲ್ಲಿ ಈಗ ವೈಫೈ ಮೂಲಕ ಯಾವ ರೀತಿ ಇಂಟರ್ನೆಟನ್ನು ನಾವು ಪಡೀಬೋದು ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ನಾನು ವೈಫೈಯಿಂದ ನನಗೆ ಇಂಟರ್ನೆಟ್ ಸಂಪರ್ಕ ಬರುತ್ತದೆ ಎಂಬುದನ್ನು, ನನಗೆ ವೈಫೈ ಪಾಸ್ವರ್ಡು ಮತ್ತು ಆ ವೈಫೈ ಯಾವುದು ಬರುತ್ತೆ, ಆ ಕನೆಕ್ಷನ್ ಹೆಸರು, ಈ ಎರಡು ನಮಗೆ ತಿಳಿದಿರಬೇಕಾಗುತ್ತೆ. ಈಗ ನಾನು ನನ್ನ ಕಂಪ್ಯೂಟರ್ನಲ್ಲಿ ನಾನು ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕಾದ್ರೆ ಈಗ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಿ, ನಂತರ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸಿಸ್ಟಮ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್, ಈ ನೆಟ್ವರ್ಕಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನನಗೆ ಗೊತ್ತಿರುವಂಥ ಈ ವೈಫೈ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಇದರ ಮೇಲೆ ನಾನು ಇದಕ್ಕೆ ನೇರವಾಗಿರುವಂಥ ತ್ರಿಕೋನದ ಒಂದು ಐಕಾನಿನ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಈಗ ಪಾಸ್ವರ್ಡನ್ನು ಟೈಪ್ ಮಾಡೋಣ. ಈಗ ಟೈಪ್ ಮಾಡಿದ್ದಾಯಿತು. ಈಗ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ಗಮನಿಸ್ಬೋದು, ಇಲ್ಲಿ ಇದುವರೆಗೂ ನಮಗೆ ತ್ರಿಕೋನ ರೀತಿಯ ಚಿಹ್ನೆ ಕಾಣಿಸ್ತಾ ಇತ್ತು, ಈಗ ಸ್ಕ್ವೇರ್ ಚೌಕ ರೀತಿಯ ಚಿಹ್ನೆ ಗಮನಿಸ್ತಾ ಇದ್ದೀವಿ ನಾವು. ಈ ಚೌಕ ರೀತಿಯ ಚಿಹ್ನೆ ಬಂದರೆ ನಮ್ಮ ಕಂಪ್ಯೂಟರ್ಗೆ ಇಂಟರ್ನೆಟ್ ಸಂಪರ್ಕ ಏರ್ಪಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಅದು ಬ್ರೌಸರ್ ಮೂಲಕ ನಾವು ದೃಢಪಡಿಸ್ಕೊಳ್ಳೋಣ. ಈಗ ಬ್ರೌಸರನ್ನು ಇದನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ, ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ನ್ಯೂ ಟ್ಯಾಬ್ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ವಿಕಿ ಎಂದು ಟೈಪ್ ಮಾಡ್ತೇನೆ. ಈಗ ಎಂಟರ್ ಮಾಡೋಣ. ಈಗ ವಿಕಿಪೀಡಿಯಾಗೆ ಸಂಬಂಧಿಸಿದ ಒಂದು ಮಾಹಿತಿ ಇಲ್ಲಿ ನಮ್ಗೆ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಅಂತಂದರೆ ನಮ್ಮ ಕಂಪ್ಯೂಟರ್ಗೆ ಇಂಟರ್ನೆಟ್ ಸಂಪರ್ಕ ಏರ್ಪಟ್ಟಿದೆ ಅಂತ ಈ ಮೂಲಕ ನಮಗೆ ತಿಳಿಯುತ್ತದೆ.